ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಸೋಲಾರ್ ಪಂಪ್ಗಳನ್ನು ರೈತರು ಪಡೆದುಕೊಳ್ಳೋದು ಫ್ರೆಂಡ್ಸ್ ಯಾವ ರೀತಿ ಪಡೆದುಕೊಳ್ಳೋದು, ಸಬ್ಸಿಡಿ ಎಷ್ಟು ಸಿಗುತ್ತೆ ಮತ್ತು ಅರ್ಜಿ ಹೇಗೆ ಹಾಕೋದು ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ರೈತರಿಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಸರ್ಕಾರದಿಂದ ಸೋಲಾರ್ ಪಂಪ್ಗಳನ್ನು ಒದಗಿಸಲಾಗುತ್ತದೆ ಫ್ರೆಂಡ್ಸ್, ಮತ್ತು ಅದರಲ್ಲಿ ಅವುಗಳಿಗೆ ಸಹಾಯಧನವನ್ನು ಕೂಡ ನೀಡಲಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. 3 HP ಮತ್ತು ನಿಂದ ಫ್ರೆಂಡ್ಸ್ 7.5 HP ಸೋಲಾರ್ ಪಂಪ್ಗಳನ್ನು ಸರ್ಕಾರವು ರೈತರಿಗೆ 95% ಸಬ್ಸಿಡಿಯನ್ನು ನೀಡುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಥರ ಸಹ ಲಾಭವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗೆ ಪಡೆದುಕೊಳ್ಳೋದು ಮತ್ತು ನೀವು ರೈತರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ವಿಡಿಯೋ ರೈತರಿಗೆ ಶೇರ್ ಮಾಡಿ ಅವರು ಕೂಡ ಪಡೆದುಕೊಳ್ಳಲು ಫ್ರೆಂಡ್ಸ್ ಈ ಯೋಜನೆ ಸೌಲಭ್ಯಗಳನ್ನು. ನೋಡಿ ಫ್ರೆಂಡ್ಸ್, ಅಂದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಪ್ರಾರಂಭಿಸಿದೆ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿಯಲ್ಲಿ ರೈತರಿಗೆ ನೀರಾವರಿ ಸೌರ ಮತ್ತು ಫಲಕಗಳನ್ನು ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯೋಜನೆಯಲ್ಲಿ ಸೋಲಾರ್ ಪಂಪ್ಗಳನ್ನು ಸ್ಥಾಪಿಸುವ ವೆಚ್ಚದಲ್ಲಿ 90% ಸರ್ಕಾರವು ಭರಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದ ಶೇಕಡ 10% ವೆಚ್ಚವನ್ನು ರೈತರಿಗೆ ಭರಿಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಸೋಲಾರ್ ಪಂಪ್ಗಳನ್ನು ರೈತರಿಗೆ ಆದಾಯ ಮೂಲವಾಗಿದೆ ಅಂತ ಹೇಳ್ಬೋದು. ಅಂದರೆ ನಾವು ನಿಮಗೆ ಸೌರ ಫಲಕಗಳನ್ನು ನಿಮಗೆ ಅಂದರೆ ಸೋಲಾರ್ ಪಂಪ್ಗಳನ್ನು ಸ್ಥಾಪಿಸಿ ಮತ್ತು ನಿಮಗೆ ಅದರಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿಯಲ್ಲಿ ಸರ್ಕಾರವು ರೈತರಿಗೆ 90%ದವರಿಗೆ ಸಬ್ಸಿಡಿ ಮುಖಾಂತರ ಸೋಲಾರ್ ಪಂಪ್ಗಳನ್ನು ಒದಗಿಸಿದೆ. ಸರ್ಕಾರವು ರೈತರಿಗೆ ತಮ್ಮ ಸುತ್ತಲೂ ಸೋಲಾರ್ ಪಂಪ್ಗಳನ್ನು ಸ್ಥಾಪಿಸಲು ವೆಚ್ಚ 30%ದರದವರೆಗೆ ಸಾಲ ನೀಡುತ್ತದೆ. ಇದರ ಪ್ರಕಾರ ರೈತರು ತಮ್ಮ ಶೇಕಡ 10% ಹಣವನ್ನು ಈ ಯೋಜನೆಗೆ ವಿನಿಯೋಗಿಸಬೇಕೆಂದು ರೈತರು ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ನೀರಾವರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಅದೇ ರೀತಿ ಸಮಯದಲ್ಲಿ ರೈತರಿಗೆ ವಿದ್ಯುತ್ ಮತ್ತು ಡೀಸೆಲ್ ಫಲಕಗಳೊಂದಿಗೆ ಭಾರಿ ವೆಚ್ಚದ ಪರಿಹಾರವನ್ನು ಪಡೆಯಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಹೊಸ ಯೋಜನೆ ಬಂದರೆ ಸೋಲಾರ್ ಪಂಪ್ ಯಾವ ಸಬ್ಸಿಡಿ ಅಂದರೆ ಸಾಕಷ್ಟು ರೈತರಿಗೆ ಕುತೂಹಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ನೋಡಿ ಫ್ರೆಂಡ್ಸ್, ಅಂದರೆ ನಿಮಗೆ ಸಬ್ಸಿಡಿ ಮುಖಾಂತರ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಫ್ರೆಂಡ್ಸ್, ನೋಡಿ ನಿಮಗೆ ಇದರಲ್ಲಿ ಅಂದರೆ 95% ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ರೈತರಿಗೆ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಪಂಪ್ಗಳನ್ನು ಸಬ್ಸಿಡಿ ಮುಖಾಂತರ ನೀವು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಅರ್ಜಿ ಸಲ್ಲಿಸುವ ದಾಖಲೆ ಏನೇನು ಬೇಕಾದರೂ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ನಿಮಗೆ ಏನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇಚ್ಚಿನ ದಿನ ಫೋಟೋ ಬೇಕಾಗುತ್ತೆ, ಗುರುತಿನ ಚೀಟಿ ಬೇಕಾಗುತ್ತೆ, ನೋಂದಣಿ ಪ್ರತಿಗೆ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಭೂಮಿ ದಾಖಲೆ ಬೇಕಾಗುತ್ತೆ, ಮೊಬೈಲ್ ನಂಬರ್ ಫ್ರೆಂಡ್ಸ್. ಎಷ್ಟು ನಿಮ್ಮ ಹತ್ತಿರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಅರ್ಜಿ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗಲೇ ಅರ್ಜಿ ಸಲ್ಲಿಸಿದರೆ ಸದುಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನು ರೈತರಿಗೆ ಶೇರ್ ಮಾಡಿ ಅವರು ಕೂಡ ಪಡೆದುಕೊಳ್ಳಿ ಫ್ರೆಂಡ್ಸ್. ಅದೇ ಅತಿ ಸಣ್ಣ ರೈತರು ಕೂಡ ಅದನ್ನು ಈ ಯೋಜನೆ ಕೂಡ ಲಾಭವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನಮ್ಮ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ.